ಮಿತಿಗಿಂತ ಹೆಚ್ಚು ಸರಕು ಸಾಗಾಟ ಮಾಡುವ ಲಾರಿಗಳನ್ನು ತಡೆದು ದಂಡ ವಿಧಿಸುವ ಪ್ರಕ್ರಿಯೆ ಗುರುವಾರ ನವಮಂಗಳೂರು ಬಂದರು ಬಳಿ ನಡೆಯಿತು. ಲಾರಿ ಮಾಲಕರ ವಿವಿಧ ಸಂಘಗಳ ಸಹಕಾರದಲ್ಲಿ ಸಾರಿಗೆ ಅಧಿಕಾರಿಗಳು ನವಮಂಗಳೂರು ಬಂದರಿನಿಂದ ಸರಕು ಹೊತ್ತು ಹೊರಬರುವ ಲಾರಿಗಳನ್ನು ತಡೆದು ಪರೀಕ್ಷೆ ನಡೆಸಿದಾಗ ಮಿತಿಗಿಂತ ಹೆಚ್ಚುವರಿ ಲೋಡ್ ಹಾಕಿರುವುದು ಕಂಡುಬಂತು. ಸ್ಥಳದಲ್ಲೇ ದಂಡ ವಿಧಿಸಿ ಎಚ್ಚರಿಕೆ ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ಲಾರಿ ಅಸೋಸಿಯೇಷನ್ ಪದಾಧಿಕಾರಿಗಳು, ಈ ಹಿಂದೆ ಜಿಲ್ಲಾಧಿಕಾರಿಗಳು ಆರ್ಟಿಒ ಅಧಿಕಾರಿಗಳು ಅಧಿಕ ಭಾರ ಹೇರದಂತೆ ಸುತ್ತೋಲೆ ಹೊರಡಿಸಿದ್ದರೂ ಪ್ರಯೋಜನವಾಗಿಲ್ಲ. ಎನ್ಎಂಪಿಟಿಯಿಂದ ಒಳಗೆ ಹೆಚ್ಚಿನ ಭಾರ ಹೊತ್ತು ಲಾರಿಗಳು ಹೊರಬರುತ್ತಿವೆ. ವಿಮೆ, ತೆರಿಗೆ ಮತ್ತಿತರ ವಿಚಾರಗಳನ್ನು ಪರಿಶೀಲಿಸದೆ ಸರಕು ತುಂಬಲಾಗುತ್ತಿದೆ. ಇದರಿಂದ ಯಾವುದೇ ಅವಘಡವಾದರೂ ಲಾರಿ ಮಾಲಕರು ತಲೆದಂಡ ಹೊರಬೇಕಾಗುತ್ತದೆ. ಕೇಂದ್ರ ಸರ್ಕಾರ ಸ್ವಾಮ್ಯದ ಬಂದರುಗಳಲ್ಲಿ ಕಂಪನಿಗಳಲ್ಲಿ ಕಾನೂನು ಉಲ್ಲಂಘನೆ ಮಾಡಿದರೆ ಯಾರ ಹತ್ತಿರ ಹೇಳುವುದು ಎಂದು ಅಸಮಾಧಾನ ತೋಡಿಕೊಂಡಿದ್ದಾರೆ. ಲಾರಿಗಳಲ್ಲಿ ಓವರ್ಲೋಡ್ ಆಗುವುದರಿಂದ ರಸ್ತೆಗಳು ಕೆಟ್ಟು ಹೋಗುತ್ತಿವೆ. ಘಟ್ಟ ಪ್ರದೇಶಗಳಲ್ಲಿ ರಸ್ತೆ ಹಾಳಾದರೆ ಪ್ರತಿ ಸಂಚಾರಕ್ಕೂ ತೊಡಕಾಗುತ್ತದೆ. ಇನ್ನಾದರೂ ಓವರ್ಲೋಡ್ ನಿಲ್ಲಿಸಬೇಕು ಎಂಬುದು ನಮ್ಮ ಆಗ್ರಹ ಎಂದು ಲಾರಿ ಅಸೋಸಿಯೇಷನ್ ಪದಾಧಿಕಾರಿಗಳು ಹೇಳಿದ್ದಾರೆ. ಈ ಓವರ್ಲೋಡ್ ಸಮಸ್ಯೆ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಇದರ ಬಗ್ಗೆ ನಾವು ತುಂಬ ಸಲನು ಕೋರ್ಟ್ ಅಥಾರಿಟಿಗಾಗಲಿ ಆರ್ ಟಿಒಗಳಿಗೆ ನಾವು ಇದನ್ನು ಈ ವಿಷಯವನ್ನು ಗಮನಕ್ಕೆ ತಗೊಂಡು ಬಂದಿದ್ದೇವೆ. ಆದರೆ ಇದರ ಮೇಲೆ ಇವರು ಯಾವುದೇ ರೀತಿಯ ಒಂದು ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಬಟ್ ಕೆಲವು ತಿಂಗಳ ಹಿಂದುಗಡೆ ನಾವು ಇನ್ನೊಮ್ಮೆ ಇದೇ ವಿಷಯದಲ್ಲಿ ಮಂಗಳೂರು ಆರ್ ಟಿಒ ಮತ್ತು ಕೋರ್ಟ್ ಅವರಿಗೆ ವಿನಂತಿ ಮಾಡಿ ಈ ಓವರ್ಲೋಡನ್ನು ನಿಲ್ಲಿಸಿ ಅಂತ ಕೇಳಿದಾಗ ನಮಗೆ ಆರ್ ಟಿಒ ಕಡೆಯಿಂದ ಒಂದು ಸ್ಪಂದನೆ ಸಿಕ್ಕಿ ಅವರು ಆ ಸ್ಪಂದನೆ ಪ್ರಕಾರ ಮಂಗಳೂರು ಕೋರ್ಟಿನಿಂದ ಓವರ್ಲೋಡ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಮಂಗಳೂರು ಕೋರ್ಟ್ ಅಥಾರಿಟಿ ಮತ್ತು ಇಲ್ಲಿ ಕೆಲಸ ಮಾಡುವಂಥ ಪ್ರತಿ ಇಂಪೋರ್ಟರ್ಗಳಿಗೆ ಲೆಟ್ರನ್ನು ಕೊಟ್ಟರೂ ಕೂಡ ಇವರುಗಳು ಈ ಓವರ್ಲೋಡನ್ನು ನಿಲ್ಲಿಸ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ಧರಣಿ ಅಂತ ಅಲ್ಲ, ಇದು ಒಂದು ಅವೇರ್ನೆಸ್ ಅಂತ ಹೇಳಿಬಿಟ್ಟು ನಾವು ಇವತ್ತು ಬೆಳಿಗ್ಗೆ ಓವರ್ಲೋಡನ್ನು ನಿಲ್ಲಿಸಿ ಮಾಲಕರನ್ನು ಗೆಲ್ಲಿಸಿ ಎಂಬ ಒಂದು ಓವರ್ಲೋಡ್ ಆ್ಯಕ್ಚುಲಿ ಆಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಓವರ್ಲೋಡ್ ಹಾಕ್ಲಿಕ್ಕಿಲ್ಲ ಯಾವುದೇ ಗಾಡಿಗೆ. ಇದೊಂದು NMPT ಕೂಡ ಸೆಂಟ್ರಲ್ ಗೌರ್ಮೆಂಟಿಗೇನೆ ಬರೋ ಕಾರಣ, ಬಟ್ ಇಲ್ಲೇ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಆ್ಯಕ್ಚುಲಿ ಇನ್ಸೈಡ್ನಿಂದನೇ ಓವರ್ಲೋಡ್ ಮಾಡಿ ಕಳಿಸ್ಬಾರ್ದು. ಯಾವ್ಯಾವ ಗಾಡಿಗೆ ಎಷ್ಟೆಷ್ಟು ಕೆಪಾಸಿಟಿ ಇದೆಯೋ ಅಷ್ಟೇ ಲೋಡ್ ಮಾಡಿ ಕಳಿಸ್ಬೇಕು. ಬಟ್ ಇಲ್ಲೇನಾಗ್ತಿದೆ ಅಂತ ಹೇಳಿದರೆ ಒಳಗಡೆಯಿಂದನೇ ಲೋಡ್ ಓವರ್ಲೋಡ್ ಮಾಡಿ ಕಳಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದು ಸ್ಟಾಪ್ ಮಾಡಬೇಕು. ಸೆಕೆಂಡ್ರಿ, ಡಾಕ್ಯುಮೆಂಟನ್ನು ಇವರು ಎಲ್ಲಿ ಯಾರು ಚೆಕ್ ಮಾಡ್ತಾ ಇಲ್ಲ. ಟ್ಯಾಕ್ಸ್, FC ಎಲ್ಲ ಯಾವ್ದು ಡಾಕ್ಯುಮೆಂಟ್ ಕರೆಕ್ಟ್ ಚೆಕ್ ಮಾಡದೆ ಗಾಡಿ ಒಳಗಡೆ ಕಳಿಸಿ ಲೋಡ್ ಮಾಡಿಸ್ತಾರೆ. ಅದನ್ನು ಇವರು ಆದಷ್ಟು ಬೇಗ ನಮ್ಮ ವಿನಂತಿ ಏನಂತ ಹೇಳಿದ್ರೆ ಇವರು ಆಕ್ಷನ್ ತಗೊಂಡು ಅದನ್ನು ನಿಲ್ಲಿಸಬೇಕು. ಒಂದು ವಾರಗಳ ಕಾಲ ಈ ಅಭಿಯಾನ ನಡೆಯಲಿದೆ ಎಂದು RTO ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ.